ಕೂಡ ಈ ವರ್ಷದ ಪಾದಯಾತ್ರೆ ಬಂದಿದ್ರಿ, ಏನೆಲ್ಲ ಸಂಕಲ್ಪ ಮಾಡ್ಕೊಂಡು ಜಾತ್ರೆ ಬಂದ್ರಿ ಅಂತ? ಎರಡು ವರ್ಷ ಪಾದಯಾತ್ರೆ ಬರಬೇಕಿತ್ತು, ನಾ ಹಿಂದಿನ ವರ್ಷನೂ ಸಂಕಲ್ಪ ಮಾಡ್ಕೊಂಡಿದ್ದೆ, ಅದು ಹೀಗೆ ಆಯ್ತು. ಈ ವರ್ಷನೂ ಬಂದಿದ್ದು ಎಲ್ಲ ನಮ್ಮ ಮಕ್ಕಳ ವಿದ್ಯಾಭ್ಯಾಸ ಆಗಿಲ್ಲ, ಚೆನ್ನಾಗಿ ನಡೀಲಿ, ನಮ್ಮ ಮಕ್ಕಳಿಗೆಲ್ಲ ಒಳ್ಳೇದಾಗ್ಲಿ, ಮತ್ತೆ ಯಾರ್ಯಾರು ಏನೇನ್ ಭಕ್ತರುಗಳು ಅನ್ಕೊಂಡಾರ ಅವರ ಆಸೆಗಳೆಲ್ಲ ಈಡೇರಿಸ್ಲಿ, ಮತ್ತೆ ಎಲ್ಲ ರೈತ ಬಾಂಧವರಿಗೂ ಸಮೃದ್ಧಿ, ಮಳೆ ಬೆಳೆ ಎಲ್ಲ ಕೊಟ್ಟು ಕೊಟ್ಟಿಷ್ಟು. ಎರಡು ವರ್ಷಗಳ ಕಾಲ ಕೋವಿಡ್ ಆತಂಕದಲ್ಲಿ ಮುಜುಗರವಾಗಿ ಜಾತ್ರೆಗೆ ಬರಬೇಕಾಗಿತ್ತು, ಈ ವರ್ಷ ಒಂದು ಅದ್ಭುತ ಜಾತ್ರೆ ನಡೆದಿದೆ ಮೇಡಮ್, ಅದ್ರ ಬಗ್ಗೆ ಹೇಳೋದಾದ್ರೆ. ಹ್ಞೂ ಸರ್, ಎರಡು ವರ್ಷದಿಂದ ನಾವು ಕೊರೋನಾ ಕಪ್ಪ ಹೆಂಗ್ ಹೋಗೋದು ಹಂಗ ಹಿಂಗ ಅನ್ಕೊಂತಿದ್ವಿ, ಈ ವರ್ಷ ಅಂತೂ ನಾವು ಅಷ್ಟು ಖುಷಿಯಿಂದ ಬಂದಿವಿ. ಕೋವಿಡ್ ಯಾವಾಗ್ಲೂ ಇನ್ನು ಮುಂದೆ ಯಾವಾಗ ಈ ತರ ಬರಬಾರ್ದಂತ ಕೊಟ್ಟಿಷ್ಟಿನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಸರ್.